ಮಾನ್ಯ ದೇವೇಗೌಡರು ಸಾಹೇಬರು ವಿಷಾಧಾರಿತವಾದಂಥ ವಿಚಾರಗಳನ್ನ ಮುಂದಿಟ್ಕೊಂಡು ನಮ್ಮ ನಾಡಿನ ನೆಲ ಜಲ ಭಾಷೆಯ ವಿಚಾರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡಿ ಇವತ್ತು ಈ ಪಕ್ಷವನ್ನು ಕಟ್ಟಿದ್ದಾರೆ. ಹಾಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಪಕ್ಷವನ್ನು ನಂಬ್ಕೊಂಡಿದ್ದಾರೆ. ನಾಯಕರುಗಳು ಪಕ್ಷವನ್ನು ಉಳಿಸ್ತಕ್ಕಂಥದ್ದಕ್ಕೆ ಸೂಕ್ತವಾದಂಥ ತೀರ್ಮಾನವನ್ನು ತಗೊಂಡು ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಒಂದು ಕೆಲಸವನ್ನು ಪಕ್ಷ ಮಾಡುತ್ತೆ. ನಾನು ಚುನಾವಣಾ ರಾಜಕಾರಣದಿಂದ ಭಾಳ ಹಿಂದೆ ಉಳಿದಿದ್ದೀನಿ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ರಾಜಕೀಯದ ಚುನಾವಣೆಯ ವ್ಯವಸ್ಥೆ ಬಗ್ಗೆ ಒಬ್ಬ ಯುವಕನಾಗಿ ನನ್ನಲ್ಲಿ ಭಾಳ ಬೇಸರ ಇದೆ. ಕಾರಣ ಬಹುಶಃ ತಮಗೆಲ್ಲ ಗೊತ್ತಿದ್ದಾಗೆ 1994 ಇಸ್ವಿನಲ್ಲಿ ಪ್ರಥಮವಾಗಿ ಮಾನ್ಯ ದೇವೇಗೌಡರು ಸಾಹೇಬರು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ. ಅಂದು ರಾಮನಗರ ಕ್ಷೇತ್ರದ ಮತದಾರ ತಂದೆ ತಾಯಂದಿರ ಒಂದು ಆಶೀರ್ವಾದದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ. ತದನಂತರ ಮಾನ್ಯ ಕುಮಾರಣ್ಣ ಅವರು 4 ಶಾಸಕರಾಗಿ ಹೊರಹೊಮ್ಮುತ್ತಾರೆ ರಾಮನಗರದಿಂದ. 30 ಹಿಂದೆ ಇದ್ದಂಥ ರಾಮನಗರದ ಅಭಿವೃದ್ಧಿಗೂ ಇವತ್ತು ರಾಮನಗರ ಇಡೀ ಜಿಲ್ಲೆ ಆಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಇವತ್ತಿಗೂ ಕೂಡ ಸಾಕಷ್ಟು ಜನಗಳ ಒಂದು ಮನಸ್ಸಿನಲ್ಲಿ ಉಳಿದಿದೆ. ಆದರೆ ನಾನು ಎಲ್ಲ ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ನನಗೆ ಸರಿಸುಮಾರು 76,000 ಮತಗಳೇನು ಕೊಟ್ಟಿದ್ದಾರೆ, ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ, ಪಕ್ಷದ ಮೇಲೆ ಒಂದು ಗೌರವವನ್ನು ಇಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸೋಲೇನಿದೆ, ನನ್ನ ಒಂದು ಸೋಲು, ಈ ಸೋಲ್ಗೆ ನಾನು ಕುಗ್ತಕ್ಕಂಥ ಪ್ರಶ್ನೆ ಇಲ್ಲ. ಅದೇ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಪಕ್ಷದ ಬಾವುಟವನ್ನು ಆರಿಸ್ತಾ ಇರ್ತಾರೆ.